ಕಳೆದ 10 ವರ್ಷದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಜನರ ಸೇವೆಗೋಸ್ಕರ ಒಳ್ಳೆಯ ಹೆಸರು ತಗೊಂಡಿದೆ. ಎಲ್ಲ ಜನರ ಆಶೀರ್ವಾದದಿಂದ, ಎಷ್ಟೋ ನಮ್ಮ ಮೆಂಬರ್ಸು ಮತ್ತು ಸ್ವಸಹಾಯ ಸಂಘ ಇವರೆಲ್ಲರ ಆಶೀರ್ವಾದದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಒಳ್ಳೆಯ ಹೆಸರು ತಗೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೀಗ 2ನೇ ಬ್ರ್ಯಾಂಚು ಉದ್ಘಾಟನೆಗೊಂಡಿದೆ. ಮುಂದಿನ ದಿನ ಇನ್ನೊಂದು 4ರಿಂದ 5 ಬ್ರ್ಯಾಂಚು ಬೇರೆ ಬೇರೆ ಗ್ರಾಮದಲ್ಲಿ ತರಬೇಕಂತ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಗ್ರಾಹಕರ ಸಹಕಾರ ಇದ್ದಲ್ಲಿ ಮತ್ತು ಎಲ್ಲ ನಮ್ಮ ಮೆಂಬರು ಮತ್ತು ಸ್ವಸಹಾಯ ಸಂಘಗಳ ಸಹಕಾರ ಇದ್ದಲ್ಲಿ ಮುಂದಿನ ದಿನದಲ್ಲಿ ಒಂದು 10 ಬ್ರ್ಯಾಂಚು ಬೈಂದೂರು ಕ್ಷೇತ್ರದಲ್ಲಿ ಮಾಡಬೇಕಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಅದನ್ನು ಮಾಡ್ತೇವೆ. ಇವತ್ತು ಬಂದು ಇಲ್ಲಿ ಸಹಕರಿಸಿದ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಎಲ್ಲ ಡೈರೆಕ್ಟರ್ಗಳಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಎಲ್ಲ ಸಮಾಜ ಸಿಗಲಿ ಸಲಹೆಗಳನ್ನು ಈ ಒಂದು ಸಂಸ್ಥೆಯ ಬೆಳವಣಿಗೆ ಬಗ್ಗೆ ನೀಡಿದ್ದಾರೆ. ಇವತ್ತು ಗೋವಿಂದರಾವ್ ಪೂಜಾರಿಯವರು ಅವರು ಯಾವುದೇ ಉದ್ಯಮ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಮುಂದಿನ ಮುಂದಾಲೋಚನೆಯನ್ನು ಮಾಡಿ ಅದನ್ನು ಯಶಸ್ವಿ ಯಾಕೆ ಮಾಡ್ಬೋದು ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡೋದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಈ ಒಂದು ಸಂಸ್ಥೆ ಸ್ವಾಮೀಜಿಯವರು ಹೇಳಿದಾಗೆ ನಾವು ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಬಹುಶಃದೆಲ್ಲರೂ ಎಲ್ಲದೂ ಗೋವಿಂದ ಬಜಾರ್ ಹತ್ರ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ಭಾಳಷ್ಟು ಯಶಸ್ವಿಯಾಗುತ್ತೆ. ಇಂಥ ಒಂದು ಸಹಕಾರಿ ಸಂಸ್ಥೆ ಮುಖಾಂತರ ಇವತ್ತು ಸಾಮಾನ್ಯ ಎಲ್ಲ ವರ್ಗದ ಜನರಿಗೂ ಸೇವೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇವತ್ತು ಒಂದು ಕಡೆ ಸಾಲ ಸೌಲಭ್ಯ ನೀಡೋದ್ರ ಜೊತೆಯಲ್ಲಿ ಒಂದು ಉಳಿತಾಯ ಮನೋಭಾವನೆ ಮಾಡುವಂಥದ್ದು ಮತ್ತು ಸಾಮಾಜಿಕವಾಗಿ ಸಮಾಜವನ್ನು ಯಾವ ರೀತಿಯ ಅಭಿವೃದ್ಧಿ ಮಾಡ್ಬೋದು. ಬಹುಶಃ ಇಂಥ ಒಂದು ಸಂಸ್ಥೆಯ ಒಂದು ಏನು ಬೇರೆ ಬೇರೆ ದೇವೋದ್ದೇಶ ಏನಿದೆ ಆ ಎಲ್ಲ ಉದ್ದೇಶಗಳನ್ನು ಸಹ ಭಾಳಷ್ಟು ಯಶಸ್ವಿಯಾಗಿ ಮಾಡಲಿ, ಈ ಭಾಗದಲ್ಲಿ ಹೆಚ್ಚು ಸೇವೆ ಜನರಿಗೆ ಸಿಗಲಿ ಅಂತ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಒಂದು ಮಾಡೆಲ್ ಯಾಕಂದ್ರೆ ಯುವಿನ ಸಹಕಾರ ರಂಗದಲ್ಲಿ ಹೋಗಿದ್ದಾರೆ, ಅದರಲ್ಲಿ ಯಶಸ್ಸನ್ನು ಕಂಡಿದೆ. ಇದ್ದು ಮಾತ್ರ ಬಹುಶಃ ಗೋವಿಂದ ಬಾಲ ಭಾಳ ಎಂಗೇಜ್ನಲ್ಲಿ ಎರಡು ಓಲ್ಡ್ ಆ್ಯಕ್ಟಲ್ಲಿ ಒಂದು ನ್ಯೂ ಆ್ಯಕ್ಟಲ್ಲಿ ಎರಡು ಬಹುಶಃ ರಾಜೀವ್ ಬಜಾರ್ ಹೇಳಿದಾಗೆ ಅವ್ರಿಗೆ ಒಂದು ವಿಷನ್ ಇದೆ. ಕಳೆದ 10 ವರ್ಷದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಜನರ ಸೇವೆಗೋಸ್ಕರ ಒಳ್ಳೆಯ ಹೆಸರು ತಗೊಂಡಿದೆ. ಎಲ್ಲ ಜನರ ಆಶೀರ್ವಾದದಿಂದ, ಎಷ್ಟೋ ನಮ್ಮ ಮೆಂಬರ್ಸು ಮತ್ತು ಸ್ವಸಹಾಯ ಸಂಘ ಇವರೆಲ್ಲರ ಆಶೀರ್ವಾದದಿಂದ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಒಳ್ಳೆಯ ಹೆಸರು ತಗೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೀಗ 2ನೇ ಬ್ರ್ಯಾಂಚು ಉದ್ಘಾಟನೆಗೊಂಡಿದೆ. ಮುಂದಿನ ದಿನ ಇನ್ನೊಂದು 4ರಿಂದ 5 ಬ್ರ್ಯಾಂಚು ಬೇರೆ ಬೇರೆ ಗ್ರಾಮದಲ್ಲಿ ತರಬೇಕಂತ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಗ್ರಾಹಕರ ಸಹಕಾರ ಇದ್ದಲ್ಲಿ ಮತ್ತು ಎಲ್ಲ ನಮ್ಮ ಮೆಂಬರು ಮತ್ತು ಸ್ವಸಹಾಯ ಸಂಘಗಳ ಸಹಕಾರ ಇದ್ದಲ್ಲಿ ಮುಂದಿನ ದಿನದಲ್ಲಿ ಒಂದು 10 ಬ್ರ್ಯಾಂಚು ಬೈಂದೂರು ಕ್ಷೇತ್ರದಲ್ಲಿ ಮಾಡಬೇಕಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಅದನ್ನು ಮಾಡ್ತೇವೆ. ಇವತ್ತು ಬಂದು ಇಲ್ಲಿ ಸಹಕರಿಸಿದ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಎಲ್ಲ ಡೈರೆಕ್ಟರ್ಗಳಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಒಂದು ಸಜೆಷನ್ ಕೊಟ್ಟಿದ್ದಾರೆ ಎಲ್ಲ ಮೆಂಬರ್ಸ್ಗಳಿಗೊಂದು ಆದರೆ ಒಂದು ಇನ್ಶೂರೆನ್ಸು ಒಂದು ಇದು ಮಾಡಿ ಅಂತ. ಅದು ಮುಂದಿನ ದಿನದಲ್ಲಿ ಮಾಡಬೇಕಂತ ನಂದು ಒಂದು ಆಸೆ ಇದೆ. ಯಾಕೆ ಎಷ್ಟೋ ಜನ ಸ್ವಸಹಾಯ ಸಂಘದವರಿದ್ದಾರೆ, ಮೆಂಬರ್ಸ್ಗಳಿದ್ದಾರೆ, ಅವರಿಗೂ ಸಹ ಇದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆನಿಫಿಟ್ ಆಗಬೇಕಂತ ಆ ಕಾರಣಕ್ಕೆ ಇನ್ಶೂರೆನ್ಸ್ ಕೊಡುವಂಥ ಪ್ಲ್ಯಾನ್ ಮಾಡ್ತೇವೆ.